ಈ ದಿನ ಏನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮುಳಬಾಗಿಲು ತಾಲೂಕಿನ ಆವಣಿ ರಾಮಲಿಂಗೇಶ್ವರ ಮತ್ತು ಸೀತಮ್ಮ ಬೆಟ್ಟ ಏನಿದೆ, ಇಲ್ಲಿ ವಾಲ್ಮೀಕಿ ಆಶ್ರಮ ಇದೆ. ಇಲ್ಲಿ ಪ್ರತಿ ವರ್ಷದಂತೆ ನಮ್ಮ ಕೊತ್ತೂರು ಮಂಜಣ್ಣರು ಮತ್ತು ನಮ್ಮ ಎಲ್ಲ ಮುಖಂಡರುಗಳ ನೇತೃತ್ವದಲ್ಲಿ, ಧರ್ಮಾಧಿಕಾರಿಗಳ ನೇತೃತ್ವದಲ್ಲಿ ವಿಜೃಂಭಣೆಯಾಗಿ ರಥೋತ್ಸವ ನಡೀತಾ ಇದೆ. ಆ ಭಗವಂತ ನಮ್ಮ ದೇಶದ ಜನತೆಗೆ, ನಮ್ಮ ಕರ್ನಾಟಕ ಜನತೆಗೆ ಒಳ್ಳೆ ಬುದ್ಧಿ ಕೊಟ್ಟು, ದೇಶ ವಿರೋಧಿ ಚಟುವಟಿಕೆಗಳು ಮಾಡೋಂಥವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟು, ಈ ದೇಶದಲ್ಲಿ ಹುಟ್ಟಿದ್ರಿ, ದೇಶದಲ್ಲಿ ಬೆಳೆದಿದ್ದೀರಿ, ದೇಶದ ಅನ್ನ ಗಾಳಿ ಎಲ್ಲ ನಾವು ಉಪಯೋಗಿಸ್ತಾ ಇದ್ದೀರಿ, ಯಾವುದೇ ಕಾರಣಕ್ಕೂ ದೇಶ ವಿರೋಧಿ ಚಟುವಟಿಕೆಗಳು ಮಾಡೋದು ಬೇಡ. ಈ ವಿರೋಧ ಪಕ್ಷದವರು ಏನಿದ್ದಾರೆ, ಅವರು ದೇಶದ ವಿರುದ್ಧವಾಗಿ ಮಾತಾಡೋಕೆ ಮೊದಲು 100 ಸಲ ಯೋಚನೆ ಮಾಡಬೇಕು. ಈ ದೇಶದ ಋಣ ತೀರಿಸ್ಕೊಬೇಕು. ಈ ದೇಶ ಅವ್ರಿಗೂ ಅಧಿಕಾರ ಅನುಭವಿಸೋಕೆ ಸುಮಾರು ವರ್ಷಗಳು ಅವಕಾಶ ಕೊಟ್ಟಿದೆ. ಅದೇ ರೀತಿಯಲ್ಲಿ ನಮ್ಮ ದೇವರು ಇವತ್ತೇನು ರಥೋತ್ಸವ ನಡೀತಾ ಇದೆ ರಾಮಲಿಂಗೇಶ್ವರ, ನಮ್ಮ ಕೋಲಾರ ಜಿಲ್ಲೆ ಮತ್ತು ನಮ್ಮ ಕರ್ನಾಟಕದ ಎಲ್ಲ ಕಡೆ ಒಳ್ಳೆ ಮಳೆ ಬೆಳೆ ಆಗಿ ನಮ್ಮ ರೈತರಿಗೆ, ನಾಗರಿಕರಿಗೆ, ಪ್ರಜೆಗಳಿಗೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ಆಯುಷ್ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ಈ ಮೂಲಕ. ಓಕೆ, ನಮಸ್ಕಾರ, ಧನ್ಯವಾದ. ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂಥ ಸುದ್ದಿಗಳು ನಿಮಗೆ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್.